ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲಕ್ಷ್ಮಿ ಹೋಮ್ ಕಿಚನ್ ಹಬ್ಬಕ್ಕೆ ಕಜ್ಜಾಯ ಮಾಡಬೇಕಾ ನಾನು ಯಾವತ್ತೂ ಕಜ್ಜಾಯ ಮಾಡೇ ಇಲ್ಲ ಇಲ್ಲ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಇಲ್ಲ ಕಜ್ಜಾಯ ಮಾಡಿದ್ರೆ ಕರೆಕ್ಟಾಗಿ ಬರ್ತಾನೆ ಇಲ್ಲ ಅನ್ನೋರಿಗೆ ಈ ವಿಡಿಯೋ ನಾನು ಹೇಳಿದ ಅಳ್ತೇಲಿ ನೀವು ಕಜ್ಜಾಯ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಪರ್ಫೆಕ್ಟ್ ಆಗಿ ಕಜ್ಜಾಯನ ನೀವು ಕೂಡ ಮಾಡ್ಬೋದು ಫಸ್ಟ್ ಟೈಮ್ ಮಾಡೋರು ಕೂಡ ಖಂಡಿತವಾಗ್ಲೂ ಚೆನ್ನಾಗಿ ಮಾಡ್ಬೋದು ಸೊ ವಿಡಿಯೋ ನೋಡಲಿಕ್ಕಿಂತ ಮುಂಚೆ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಆಗ ನಾವು ಪ್ರತಿಯೊಂದು ವೀಡಿಯೋನೂ ನೋಟಿಫಿಕೇಷನಲ್ಲಿ ಬಂದು ತಲುಪುತ್ತೆ ಹಾಗೆ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ವೀಡಿಯೋನ ಸ್ಕಿಪ್ ಮಾಡೋದೇ ಕೊನೆವರೆಗೂ ನೋಡಿ ಹಾಗಾದರೆ ಬನ್ನಿ ಹೊರಗಡೆ ಕ್ರಂಚಿಯಾಗಿ ಒಳಗಡೆ ಸಾಫ್ಟ್ ಆಗಿರುವಂಥ ಕಜ್ಜಾಯನ ಫಸ್ಟ್ ಟೈಮ್ ಮಾಡುವವರು ಕೂಡ ಪರ್ಫೆಕ್ಟಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಕಜ್ಜಾಯ ಮಾಡಲಿಕ್ಕೆ ಮೊದಲಿಗೆ ನಾನು ಒಂದು ಪಾತ್ರೆ ತಗೊಂಡಿದ್ದೀನಿ ಇದಕ್ಕೆ ನಾನು ಎರಡು ಕಪ್ನಷ್ಟು ರೇಷನ್ ಅಕ್ಕಿನ ಹಾಕೊಳ್ತಾ ಇದ್ದೀನಿ ಈ ಅಕ್ಕಿನ ನೀವು ಎರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೊಬೇಕು ನೋಡಿ ನಾನು ಎರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದರಲ್ಲಿ ಒಂದು ಸ್ವಲ್ಪ ನೀರು ಕೂಡ ಹಾಕೊಂಡು ತಗೊಂಬಂದಿದ್ದೀನಿ ಇದನ್ನ ನೀವು ಎರಡು ದಿನ ನೀವು ಹಾಗೇ ಬಿಡಬೇಕು ಅಂದರೆ ಫಾರ್ಟಿ ಏಯ್ಟ್ ಅವರ್ಸ್ ನೆನೆಯೋದಕ್ಕೆ ಬಿಡಬೇಕು ಇದನ್ನ ನೀವು ಡೈಲಿ ಬೆಳಿಗ್ಗೆ ನೀವು ಚೆನ್ನಾಗಿ ಎರಡರಿಂದ ಮೂರು ಸಲ ವಾಶ್ ಮಾಡಿ ಮತ್ತೆ ನೀರು ಹಾಕಿ ಇಡಬೇಕು ಸೊ ಇದೇ ಥರ ನೀವು ಎರಡು ದಿನ ಮಾಡಬೇಕು ಇಲ್ಲ ಅಂದರೆ ಅದರಲ್ಲಿ ಅಕ್ಕಿಯಲ್ಲೆಲ್ಲ ವಾಸನೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ವಾಸನೆ ಬರದಂಗೆ ನೋಡ್ಕೊಳ್ಳಿ ಡೈಲಿ ನೀವು ಚೆನ್ನಾಗಿ ವಾಶ್ ಮಾಡಿ ನೆನೆಯೋದಕ್ಕೆ ಇಟ್ಬಿಟ್ರೆ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ವಾಸನೆ ಇರಲ್ಲ ಸೊ ನೋಡಿ ಎರಡು ದಿನ ಆದಮೇಲೆ ಅಕ್ಕಿ ನೋಡಿ ಚೆನ್ನಾಗಿ ನೆನೆದಿದೆ ಸೊ ಈಗ ಈ ಅಕ್ಕಿನ ಕೂಡ ನೀವು ಎರಡರಿಂದ ಮೂರು ಸಲ ಮತ್ತೆ ವಾಶ್ ಮಾಡಿ ತಗೊಂಬರೋಣ ಎಲ್ಲ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಂದು ಪಾತ್ರೆಯಲ್ಲಿ ಸ್ಟೈನ್ ಮಾಡಿ ತಗೊಳ್ಳಿ ನೀರೆಲ್ಲ ತೆಗೆದುಬಿಟ್ಟು ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ಳಿ ಒಂದು ಸ್ವಲ್ಪ ನೀರು ಇರಬಾರ್ದು ಈಗ ಇದನ್ನ ಒಂದು ನೀಟಾದ ಜಾಗದಲ್ಲಿ ಒಂದು ಕಾಟನ್ ಕ್ಲಾತ್ನ ಹಾಸ್ಬಿಟ್ಟು ಅದರಲ್ಲಿ ನಾವು ಈ ಅಕ್ಕಿನ ಹಾಕಿ ನೀವು ಒಣಗೋಕೆ ಬಿಡಬೇಕು ಒಂದು ಹತ್ತು ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನ ಒಣಗೋಕ್ಕೆ ಬಿಟ್ಟರೆ ಸಾಕು ನೀವು ಬೇಕಂದರೆ ಫ್ಯಾನ್ ಅಡಿಯಲ್ಲಿ ಕೂಡ ಹಾಕಿ ಒಂದು ಹತ್ತು ನಿಮಿಷ ಒಣಗಿಸಿದ್ರೆ ಸಾಕು ನಾನು ಫ್ಯಾನ್ ಅಡಿಯಲ್ಲಿ ಏನು ಹಾಕ್ತಾಯಿಲ್ಲ ಈಚೆ ಕಡೆಯೇ ಇದ್ದೀನಿ ಸೊ ನಾನು ಒಂದು ಹದಿನೈದು ನಿಮಿಷ ಬಿಡ್ತೀನಿ ಸೊ ನೀರೆಲ್ಲ ಹೋದರೆ ಆಮೇಲೆ ನಿಮಗೆ ಬೇಗನೆ ಒಣಗುತ್ತೆ ಅದು ಅಕ್ಕಿನ ಹಾಗೆ ನೀವು ತುಂಬ ಡ್ರೈ ಮಾಡ್ಕೊಬಾರ್ದು ಸ್ವಲ್ಪ ತೇವ ಇರಬೇಕು ತೇವ ಅಂದರೆ ನಿಮಗೆ ಹೊರಗಡೆ ಅಕ್ಕಿ ಒಂದು ಸ್ವಲ್ಪ ಡ್ರೈ ಆಗಿರಬೇಕು ಒಳಗಡೆ ತೇವ ಇರಬೇಕು ಅಂದರೆ ಐಸ್ ಆಗಿರುತ್ತೆ ನೋಡಿ ಆಗಿರಬೇಕು ಆವಾಗ ಕಜ್ಜಾಯ ಕರೆಕ್ಟಾಗಿ ಬರುತ್ತೆ ಒಂದು ಸ್ವಲ್ಪ ಕಜ್ಜಾಯ ಎಣ್ಣೆಗೆ ಹಾಕಿದಾಗ ಒಡೆಯೋದಿಲ್ಲ ಅದೇ ಥರ ಕ್ಲೀನಾಗಿ ಬರುತ್ತೆ ಸೊ ಈಗ ಇದನ್ನ ಒಂದು ಹತ್ತರಿಂದ ಹದಿನೈದು ನಿಮಿಷ ಡ್ರೈ ಆಗಲಿಕ್ಕೆ ಬಿಡೋಣ ಅಕ್ಕಿ ಡ್ರೈ ಆಗೋಷ್ಟ್ರಲ್ಲಿ ನಾವು ಕಜ್ಜಾಯಕ್ಕೆ ಬೇಕಾಗಿರುವ ಬಾಕಿ ಇರುವ ವಸ್ತುಗಳನ್ನ ಕೂಡ ನಾವು ರೆಡಿ ಮಾಡಿ ಇಟ್ಕೊಳ್ಳೋಣ ಸೊ ಇದು ಡ್ರೈ ಆಗ್ತಾ ಇರಲಿ ಅಷ್ಟರಲ್ಲಿ ನಾವು ಒಂದು ಮಿಕ್ಸಿ ಜಾರ್ಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಒಣ ಕೊಬ್ಬರಿನ ತೊಗೊಂಡಿದ್ದೀನಿ ಜಾಸ್ತಿ ಒಣ ಕೊಬ್ಬರಿ ಹಾಕ್ಲಿಕ್ಕೆ ಹೋಗ್ಬೇಡಿ ನಿಮಗೆ ಕಜ್ಜಾಯ ಸರಿಯಾಗಿ ಬರೋದಿಲ್ಲ ಸೊ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು ಈಗ ಇದನ್ನ ಚೆನ್ನಾಗಿ ಪೌಡ್ರ್ ಮಾಡಿ ತೊಗೊಬೇಕು ನೈಸಾಗಿ ಪೌಡ್ರ್ ಮಾಡಿಕೊಳ್ಳಿ ನೀವು ಇದ್ರ ಜೊತೆಗೆ ಬೇಕಂದರೆ ಸ್ವಲ್ಪ ಒಣ ಶುಂಠಿ ಹಾಗೆ ಒಂದು ಸ್ವಲ್ಪ ಏಲಕ್ಕಿನೂ ಕೂಡ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಬೋದು ಆದರೆ ನನ್ನ ಹತ್ರ ಒಣಶುಂಠಿನೂ ಏಲಕ್ಕಿನೂ ಹಾಗೆ ಪೌಡ್ರ್ ಇದೆ ಸೊ ಹಾಗಾಗಿ ನಾನು ಇದ್ರ ಜೊತೆ ಹಾಕ್ಕೊಂಡಿಲ್ಲ ಇನ್ನು ನೆಕ್ಸ್ಟ್ ಒಂದು ತಟ್ಟೆಯಲ್ಲಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಬ್ಲ್ಯಾಕ್ ಎಳ್ಳು ತಗೊಂಡಿದ್ದೀನಿ ನೀವು ವೈಟ್ ಎಳ್ಳು ಕೂಡ ತಗೊಂಬೋದು ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಒಣ ಶುಂಠಿ ಪೌಡ್ರು ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಏಲಕ್ಕಿ ಪೌಡ್ರನ್ನ ತಗೊಂಡಿದ್ದೀನಿ ಇದ್ರ ಜೊತೆಗೆ ನಾವು ನಾವು ಪೌಡರ್ ಮಾಡಿದಂಥ ಒಣ ಕೊಬ್ಬಲ್ನೂ ಇಟ್ಕೊಳ್ಳೋಣ ಹೀಗೆ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಕಜ್ಜಾಯಕ್ಕೆ ನೀವು ಹಿಟ್ಟೆಲ್ಲ ಕಲಿಸುವ ಟೈಮ್ನಲ್ಲಿ ಈಸಿಯಾಗಿ ನೀವು ಬೇಗನೆ ಹಾಕೊಬಹುದು ಸೊ ಇದನ್ನೆಲ್ಲ ನೀವು ರೆಡಿ ಮಾಡಿ ಫಸ್ಟೇ ಇಟ್ಕೊಬೇಕು ಇನ್ನು ನೆಕ್ಸ್ಟ್ ಇದನ್ನ ಒಂದು ಸೈಡಲ್ಲಿ ಎತ್ತಿ ಇಟ್ಬಿಟ್ಟು ಇನ್ನು ನಾವು ರೇಷನ್ ಹಾಕಿ ಎರಡು ಕಪ್ನಷ್ಟು ತಗೊಂಡಿದ್ವಿ ಸೊ ಅದೇ ಕಪ್ನಲ್ಲಿ ನಾನು ಎರಡು ಕಪ್ನಷ್ಟು ಬೆಲ್ಲನ ಹಾಕೊಳ್ತಾ ಇದ್ದೀನಿ ನೀವು ಯಾವ ಕಪ್ನಲ್ಲಿ ಅಕ್ಕಿ ಹಾಕ್ಕೊಂಡಿರ್ತೀರೋ ಅದೇ ಕಪ್ನಲ್ಲಿ ಬೆಲ್ಲ ಕೂಡ ಹಾಕೊಬೇಕು ಆವಾಗಲೇ ನಿಮಗೆ ಸ್ವೀಟು ಕರೆಕ್ಟಾಗಿ ಬರುತ್ತೆ ಕಜ್ಜಾಯನೂ ಕರೆಕ್ಟಾಗಿ ಬರುತ್ತೆ ಸೊ ನೋಡಿ ಎರಡು ಕಪ್ನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಬೆಲ್ಲ ಹಾಕುವಾಗ ನೀವು ಕಪ್ಪಲ್ಲಿ ಪೂರ್ತಿಯಾಗಿ ಹಾಕ್ಕೊಳ್ಬೇಡಿ ಒಂದು ಸ್ವಲ್ಪ ಖಾಲಿ ಇರಲಿ ಸೊ ಈಗ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ನೀರು ಹಾಕೊಳ್ಳೋಣ ಈಗ ಈ ಬೆಲ್ಲನ ಚೆನ್ನಾಗಿ ಕರಗಿಸ್ಬಿಟ್ಟು ಸೋಸಿ ತಗೊಬೇಕು ಯಾಕಂದರೆ ಇದರಲ್ಲಿ ಒಂದು ಸ್ವಲ್ಪ ಕಸ ಎಲ್ಲ ಇರುತ್ತೆ ಸೊ ಹಾಗಾಗಿ ಒಂದು ಸ್ವಲ್ಪ ಕರಗಿಸ್ಬಿಟ್ಟು ಸೋಸಿ ತಗೊಳ್ಳೋಣ ನೀವೇ ಯೂಸ್ ಮಾಡುವ ಬೆಲ್ಲದಲ್ಲಿ ಕಸ ಏನೂ ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಪಾಕ ಕೂಡ ಮಾಡ್ಕೊಬೋದು ಸೊ ನೋಡಿ ನಾನು ಕರಗಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನ ಸೋಸಿ ತಗೊಳ್ಳೋಣ ಸೊ ನೋಡಿ ಬೆಲ್ಲನ ಕೂಡ ಸೋಸಿ ತಗೊಂಡಿದ್ದೀನಿ ನೋಡಿ ಎಷ್ಟು ಕಸ ಇದೆ ಅಂತ ಸೊ ಇದನ್ನ ಹಾಕ್ಕೊಂಡು ನೀವು ಕಜ್ಜಾಯ ಮಾಡಿಕೊಂಡ್ರೆ ಕಜ್ಜಾಯ ತಿನ್ನಲಿಕ್ಕೆ ಆಗಲ್ಲ ಆ ಕಸ ಬಾಯಿಗೆ ಸಿಗುತ್ತೆ ಸೊ ಈಗ ಬೆಲ್ಲನ ಕೂಡ ಕಲಿಸಿ ಸೋಸಿ ತಗೊಂಡಾಯ್ತು ಇದು ಕೂಡ ಒಂದು ಸೈಡ್ನಲ್ಲಿ ಇರಲಿ ಪಾಕ ಆಮೇಲೆ ತಗೊಳ್ಳೋಣ ಇದು ಒಂದು ಕಡೆ ಇರಲಿ ಅಷ್ಟರಲ್ಲಿ ನಾವು ಡ್ರೈ ಆಗಲಿಕ್ಕೆ ಬಿಟ್ಟ ಅಕ್ಕಿ ಕೂಡ ಚೆನ್ನಾಗಿ ಡ್ರೈ ಆಗಿದೆ ನೋಡಿ ಅಕ್ಕಿ ಎಲ್ಲ ಚೆನ್ನಾಗೆ ಡ್ರೈ ಆಗಿದೆ ಹೊರಗಡೆ ಎಲ್ಲ ಫುಲ್ಲು ಡ್ರೈ ಆಗಿದೆ ಒಳಗಡೆ ಇನ್ನೂ ತೇವ ಆಗೇ ಇದೆ ನೀವು ಅಕ್ಕಿನೇ ಒಂದು ಸ್ವಲ್ಪ ರೀತಿ ಕೈಯಿಂದ ಅಮ್ಕಿದಾಗ ಪೂರ್ತಿ ಅಕ್ಕಿ ನಿಮ್ಮ ಕೈಗೆ ಬರಬಾರ್ದು ಒಂದೋ ಎರಡು ಅಕ್ಕಿ ಬಂದರೆ ಸಾಕು ಸೊ ರೀತಿ ಆದರೆ ನಿಮಗೆ ಕಜ್ಜಾಯಕ್ಕೆ ಕರೆಕ್ಟಾಗಿ ಹದದಲ್ಲಿ ಅಕ್ಕಿ ರೆಡಿಯಾಗಿದೆ ಅಂತ ಸೊ ಈಗ ಇದನ್ನ ಒಂದು ಮಿಕ್ಸಿ ಜಾಲಿಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಬೇಕು ಪೌಡ್ರ್ ಮಾಡುವಾಗಲೂ ಅಷ್ಟೇ ಮಿಕ್ಸಿ ಹೀಟ್ ಆಗದಂಗೆ ನೋಡಿಕೊಂಡು ಪೌಡ್ರ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ತಣ್ಣಗಿಲ್ ಹಂಗೆ ಮಾಡ್ಕೊಳ್ಳಿ ಹೀಟ್ ಆಗಿಬಿಟ್ರೆ ಅಕ್ಕಿನೂ ಹೀಟ್ ಹೋಗುತ್ತೆ ಆಮೇಲೆ ಕಜ್ಜಾಯ ಕರೆಕ್ಟಾಗಿ ಬರಲ್ಲ ಸೊ ನೋಡಿ ನಾನು ಪೌಡ್ರ್ ಮಾಡಿ ತಗೊಂಬಂದಿದೀನಿ ಇದನ್ನ ಒಂದು ಪಾತ್ರೆಯಲ್ಲಿ ಹಾಕೊಳ್ಳೋಣ ಆ ಪಾತ್ರೆಯಲ್ಲಿ ಹಾಕೋಕ್ಕಿಂತ ಮುಂಚೆ ಸಲ ಜಲಿಸ್ಕೊಳ್ಳೋಣ ಯಾಕಂದ್ರೆ ಅಕ್ಕಿ ಒಂದು ಸ್ವಲ್ಪ ತರಿ ತರಿ ಇರುತ್ತೆ ಹಾಗೆ ಹಾಗೆ ಸೊ ಹಾಗಾಗಿ ಒಂದು ಸ್ವಲ್ಪ ಜಲಿಸ್ಕೊಂಡು ತಗೊಳ್ತೀನಿ ನಾನು ಸೊ ನೋಡಿ ಅಕ್ಕಿನ ಇಲ್ತಿಯಾಗಿ ನಾನು ಜಲ್ಸಿ ತಗೊಂಡಿದ್ದೀನಿ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಅಕ್ಕಿ ಹಾಗೆ ತಲೆ ತಲಿಯಾಗಿ ಹಾಗೆ ಇದೆ ಸೊ ಇದು ಬೇಕು ಅಂದರೆ ಇನ್ನೊಂದು ಸಲ ಪೌಡ್ರ್ ಮಾಡ್ಕೊಬೋದು ಇಲ್ಲಾಂದರೆ ನೀವು ಬೇಡ ಅಂದರೆ ಅದನ್ನ ಆಚೆ ಇಟ್ಕೊಳ್ಳಿ ಸೊ ಇಲ್ತಿಯಾಗಿ ನಾನು ಎಲ್ಲ ಅಕ್ಕಿನೂ ನಾನು ಪೌಡ್ರ್ ಮಾಡಿಕೊಂಡು ಇಲ್ತಿಯಾಗಿ ಅಕ್ಕಿ ಹಿಟ್ಟನ್ನ ಈ ರೀತಿಯಾಗಿ ಜಸ್ಟ್ ಪ್ರೆಸ್ ಮಾಡಿಬಿಡಿ ಯಾಕಂದರೆ ಅದರಲ್ಲಿರುವ ತಣ್ಣಗಿರುವ ಅಂಶ ಹೋಗಬಾರ್ದು ಅಕ್ಕಿ ಡ್ರೈ ಆಗಬಾರ್ದು ಅಂತ ಆಮೇಲೆ ನೀವು ಬೇಕು ಅಂದರೆ ಇದ್ರ ಮೇಲೆ ಒಂದು ಒಂದು ಬಟ್ಟೆ ಇಲ್ವ ಒಂದು ತಟ್ಟೆನ ಮುಚ್ಚಿಬಿಟ್ಟು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಸೊ ಇನ್ನು ನೆಕ್ಸ್ಟು ಪಾಕ ಮಾಡ್ಕೊಬೇಕು ಅದಕ್ಕೆ ನಾವು ಬೆಲ್ಲನ ಕಲಗಿಸಿ ಅದನ್ನ ಸ್ಟವ್ ಮೇಲೆ ಇಟ್ಕೊಂಡು ಬಿಸಿ ಮಾಡಿಕೊಂಡು ಪಾಕ ಮಾಡ್ಕೊಬೇಕು ಬೆಲ್ಲದ ಪಾಕ ಬಂದ್ಬಿಟ್ಟು ತುಂಬ ಗಟ್ಟಿ ಸಾಫ್ಟ್ ಸಾಫ್ಟಾಗಿರಬೇಕು ಸೊ ಅದಕ್ಕೆ ನೋಡಿ ಪಾಕ ಬಂದಿದೆಯಾ ಅಂತ ನೋಡಲಿಕ್ಕೆ ನಾನು ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಬೆಲ್ಲದ ಪಾಕನ ಹಾಕ್ಕೊಳ್ಳೋಣ ಬೆಲ್ಲದ ಪಾಕ ಹಾಕಿ ಒಂದು ಸೆಕೆಂಡ್ ಹಾಗೆ ಬಿಟ್ಬಿಟ್ಟು ಅದನ್ನ ನೀವು ಉಂಡೆ ಮಾಡ್ಕೊಬೇಕು ಉಂಡೆ ಮಾಡ್ಕೊಂಡಾಗ ನಿಮ್ಮ ಕೈಗೆ ಉಂಡೆ ಬರಬೇಕು ಹಾಗೆ ಆ ಉಂಡೆ ನಿಮಗೆ ತುಂಬ ಗಟ್ಟಿ ಆಗಬಾರ್ದು ಸಾಫ್ಟಾಗೇ ಇಲ್ಬೇಕು ಎಷ್ಟೊತ್ತಿಟ್ಟರೂ ಕೂಡ ಅದು ಗಟ್ಟಿ ಆಗದೆ ಸಾಫ್ಟಾಗೇ ಇರಬೇಕು ಸೊ ನೋಡಿ ಈ ರೀತಿಯಾಗಿ ಸಾಫ್ಟಾಗಿದ್ದರೆ ನಿಮಗೆ ಕಜ್ಜಾಯ ಕರೆಕ್ಟಾಗಿ ಬರುತ್ತೆ ಸೊ ಇಲ್ಲಾಂದರೆ ನಿಮಗೆ ತುಂಬ ಗಟ್ಟಿ ಆಗಿಬಿಟ್ರೆ ಕಜ್ಜಾಯ ಕೂಡ ತುಂಬ ಗಟ್ಟಿಯಾಗಿ ಹೋಗುತ್ತೆ ಸೊ ಪಾಕ ಕೂಡ ರೆಡಿಯಾಗಿದೆ ಇನ್ನು ನಾವು ಈ ಪಾಕಕ್ಕೆ ನಾವು ಪೌಡ್ರ್ ಮಾಡಿದಂತಹ ಅಕ್ಕಿ ಹಿಟ್ಟನ್ನ ಹಾಕೊಬೇಕು ಅಕ್ಕಿ ಹಿಟ್ಟು ಹಾಕುವಾಗ ಸ್ಟವ್ನ ಸಿಮ್ನಲ್ಲಿ ಇಟ್ಕೊಳ್ಳಿ ಇಲ್ಲಾಂದರೆ ಪಾಕ ಇನ್ನೂ ಗಟ್ಟಿಯಾಗಿ ಹೋಗುತ್ತೆ ಸೊ ಅಕ್ಕಿ ಹಾಕುವಾಗ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲ ಎಲ್ಪಿಗೆ ಯಾರು ಇದ್ರೆ ಅವ್ರ ಹತ್ರ ಅಕ್ಕಿ ಹಾಕ್ಲಿಕ್ಕೆ ಹೇಳಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಗಂಟು ಕಟ್ಟಬಾರ್ದು ಸೊ ಸ್ವಲ್ಪ ಸ್ವಲ್ಪನೇ ಅಕ್ಕಿ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನೀವು ಈ ರೀತಿಯಾಗಿ ಕರೆಕ್ಟಾಗಿ ನೀವು ರೆಡಿ ಮಾಡಿಕೊಂಡ್ರೆ ಫಸ್ಟ್ ಟೈಮ್ ಮಾಡೋರು ಕೂಡ ಈಸಿಯಾಗಿ ಕಜ್ಜಾಯ ಮಾಡ್ಕೊಬೋದು ಒಂದು ಸ್ವಲ್ಪ ನಿಮಗೆ ಕೆಟ್ಟೋಗಲ್ಲ ಪರ್ಫೆಕ್ಟಾಗಿ ಬರುತ್ತೆ ನಿಮಗೆ ಫಸ್ಟ್ ಟೈಮ್ ಮಾಡೋರು ಕೂಡ ತುಂಬ ಈಸಿಯಾಗಿ ಮಾಡ್ಕೊಬೋದು ಸೊ ಈ ರೀತಿಯಾಗಿ ಅಕ್ಕಿ ಹಿಟ್ಟೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಗಂಟೆಲ್ಲ ಇಲ್ದಂಗೆ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ನಾವು ರೆಡಿ ಮಾಡಿ ಇಟ್ಟಿದ್ವಲ್ಲ ಕೊಬ್ಬರಿ ಹಾಗೆ ಏಲಕ್ಕಿ ಪೌಡ್ರು ಎಲ್ಲು ಎಲ್ಲ ಸೊ ಅದನ್ನ ನಾವು ಇದಕ್ಕೆ ಹಾಕೊಳ್ಳೋಣ ಇದನ್ನೆಲ್ಲ ನೀವು ಬೇಗ ಬೇಗನೆ ಮಾಡ್ಕೊಬೇಕು ಇದೆಲ್ಲ ಹಾಕ್ಕೊಂಡಿದ್ದ ತಕ್ಷಣ ನೀವು ಸ್ಟವ್ನ ಆಫ್ ಮಾಡ್ಕೊಳ್ಳಿ ಸೊ ಆಫ್ ಮಾಡಿಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಇದ್ರ ಮೇಲೆ ಒಂದು ಸ್ವಲ್ಪ ತುಪ್ಪನ ಹಾಕ್ಬಿಟ್ಟು ಹಾಗೇ ಬಿಟ್ಬಿಡಿ ಇಲ್ಲಾಂದರೆ ಇದನ್ನ ನೀವು ಬೇರೆ ಪಾತ್ರೆಗೆ ಹಾಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕೊಳ್ಳಿ ಯಾಕಂದರೆ ಹಿಟ್ಟು ಡ್ರೈ ಆಗಬಾರ್ದು ಸಾಫ್ಟಾಗೇ ಇರಲಿ ಹೇಳ್ಬಿಟ್ಟು ಸೊ ಈ ರೀತಿಯಾಗಿ ಮೇಲೆ ಒಂದು ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ಕೊಬೇಕು ತುಪ್ಪ ಎಲ್ಲ ಮೇಲೆ ಒಂದು ತಟ್ಟೆ ಮುಚ್ಚಿಬಿಟ್ಟು ಇದನ್ನ ನೀವು ಹನ್ನೆರಡರಿಂದ ಹದಿನೈದು ಅವರ್ಸು ನೀವು ಹಾಗೆ ಬಿಟ್ಬಿಡಬೇಕು ಆವಾಗಲೇ ನಿಮಗೆ ಕಜ್ಜಾಯ ಮಾಡಲಿಕ್ಕೆ ಅದು ಹಿಟ್ಟು ಕರೆಕ್ಟಾಗಿ ರೆಡಿಯಾಗಿರುತ್ತೆ ಬೇಕು ಅಂದರೆ ಟೂ ಡೇಸ್ ಕೂಡ ನೀವು ಹಾಗೆ ಬಿಟ್ಬಿಡಿ ಯಾಕಂದರೆ ಆವಾಗ ಇನ್ನೂ ಚೆನ್ನಾಗಿ ಕಜ್ಜಾಯ ಬರುತ್ತೆ ಸೊ ನಾನು ಒಂದು ಫಿಫ್ಟೀನ್ ಅವರ್ಸ್ ಹಾಗೆ ಬಿಟ್ಟಿದ್ದೀನಿ ಹಬ್ಬಕ್ಕೆ ಬೇಗ ಮಾಡ್ಕೊಬೇಕು ಅಂತ ಒಂದು ಫಿಫ್ಟೀನ್ ಅವರ್ಸ್ ಆದಮೇಲೆ ನೋಡಿ ಕಜ್ಜಾಯ ಮಾಡ್ಕೊಳ್ಳಿಕ್ಕೆ ಹಿಟ್ಟು ರೆಡಿಯಾಗಿದೆ ಸೊ ನೋಡಿ ಸ್ವಲ್ಪ ಈ ರೀತಿಯಾಗಿ ತೆಗೆದಿದ್ದ ತಕ್ಷಣ ನಿಮಗೆ ಉಂಡೆ ಕಟ್ಟಲಿಕ್ಕೆ ಆಗಬೇಕು ಸೊ ಇನ್ನು ಕಜ್ಜಾಯ ಮಾಡ್ಕೊಳ್ಲಿಕ್ಕೆ ರೆಡಿ ಮಾಡ್ಕೊಳ್ಳೋಣ ಮೊದ್ಲಿಗೆ ಒಂದು ಪ್ಲಾಸ್ಟಿಕ್ ಕವರ್ ತಗೊಂಡಿದ್ದೀನಿ ಅದೇ ತರ ಕಜ್ಜಾಯ ಕರೆಕ್ಟಾಗಿ ಒಂದೇ ಶೇಪ್ನಲ್ಲಿ ಬರಲಿಕ್ಕೆ ಇಳಿತಿಯಾಗಿ ಒಂದು ಮುಚ್ಚಳ ಕೂಡ ತೊಗೊಂಡಿದ್ದೀನಿ ಈಗ ಮುಚ್ಚಲದ ಮೇಲೆ ನಾವು ಒಂದು ಪ್ಲಾಸ್ಟಿಕ್ ಕವಲ್ನ ಇಟ್ಕೊಂಡು ಸ್ವಲ್ಪ ಸ್ವಲ್ಪನೇ ಒಂದು ಚಿಕ್ಕ ಚಿಕ್ಕ ಒಂದು ಉಂಡೆ ಅಂದರೆ ಪೂರಿ ಉಂಡೆಗೆ ತಗೊಳ್ತಿಲ್ಲ ನೋಡಿ ಅಷ್ಟು ಉಂಡೆನ ತಗೊಂಡು ನಾವು ಪ್ಲಾಸ್ಟಿಕ್ ಹವಲ್ನಲ್ಲಿ ಇಟ್ಬಿಟ್ಟು ತಟ್ಕೊಳ್ಳೋಣ ನಿಮಗೆ ಎಷ್ಟು ದೊಡ್ಡ ಕಜ್ಜಾಯ ಬೇಕೋ ಅಷ್ಟು ದೊಡ್ಡ ಕಜ್ಜಾಯ ಮಾಡ್ಕೊಬೋದು ಇಲ್ಲ ಚಿಕ್ಕದು ಕೂಡ ಮಾಡ್ಕೊಬೋದು ನಾನು ಒಂದು ಮೀಡಿಯಮ್ ಸೈಜ್ನಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಎಣ್ಣೆನ ಕೈಗೆ ಹಚ್ಕೊಂಡು ಇಲ್ತಿಯಾಗಿ ತಟ್ಕೊಳ್ಳೋಣ ಸೊ ಇಲ್ಲಿ ತೆಗಿ ತಟ್ಕೊಂಡು ನಾವು ಆಚೆ ಕಡೆ ಎಣ್ಣೆ ಕೂಡ ಕಾಯಲಿಕ್ಕೆ ಇಟ್ಟಿರಬೇಕು ಎಣ್ಣೆ ಚೆನ್ನಾಗಿ ಬಿಸಿ ಇದ್ದಂಗೆ ನಾವು ರೆಡಿ ಮಾಡಿ ಇಟ್ಟಿರುವಂಥ ಕಜ್ಜಾಯನ ಎಣ್ಣೆಗೆ ಹಾಕ್ಕೊಳ್ಳೋಣ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಜ್ಜಾಯ ಅಂತ ಸೊ ನಾವು ರೆಡಿ ಮಾಡಿದಂಥ ಕಜ್ಜಾಯನ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಸೊ ಒಂದು ಮೀ ಎಣ್ಣೆನ ಚೆನ್ನಾಗಿ ಕಾಯೋದಕ್ಕೆ ಐ ಫ್ಲೇಮ್ ಇಟ್ಕೊಂಡು ಕಾಯಿಸ್ಕೊಳ್ಳಿ ಅದಾದಮೇಲೆ ಕಜ್ಜಾಯ ಫ್ರೈ ಮಾಡುವಾಗ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕಜ್ಜಾಯ ಉಬ್ಬಿ ಬಂದಿದೆ ಅಂತ ಸೊ ಇಲ್ತಿಯಾಗಿ ಉಬ್ಬಿ ಬಂದರೆ ಕಜ್ಜಾಯ ತುಂಬ ಚೆನ್ನಾಗಿರುತ್ತೆ ಒಂದು ಕಡೆ ಫ್ರೈ ಆಗ್ತಾಯಿದ್ದಂಗೆ ಇನ್ನೊಂದು ಕಡೆ ತಿರುಗಿಸಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ತುಂಬ ಐ ಫ್ಲೇಮ್ ಇಟ್ಕೊಂಡ್ರೆ ಹೊರಗಡೆ ಎಲ್ಲ ಆಗುತ್ತೆ ಒಳಗಡೆ ನಿಮಗೆ ಹಾಗೆ ಅಕ್ಕಿ ಹಾಗೆ ಇರುತ್ತೆ ಆಮೇಲೆ ತಿನ್ಲಿಕ್ಕೆ ಕೂಡ ಚೆನ್ನಾಗಿರಲ್ಲ ಒಂದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಎರಡು ಕಡೆಯೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಇಲ್ತಿಯಾಗಿ ನಾವು ಕಜ್ಜಾಯನ ರೆಡಿ ಮಾಡ್ಕೊಂಡ್ಮೇಲೆ ಒಂದು ಸೌಟ್ನ ಮೂಲಕ ಇಲ್ತಿಯಾಗಿ ಜಸ್ಟ್ ಪ್ರೆಸ್ ಮಾಡಿಬಿಟ್ರೆ ಸಾಕು ನಿಧಾನಕ್ಕೆ ಪ್ರೆಸ್ ಮಾಡಿದರೆ ಸಾಕು ಜಾಸ್ತಿ ಅಮ್ಕಬೇಕು ಅಂತ ಏನಿಲ್ಲ ಕಜ್ಜಾಯದಲ್ಲಿರೋ ಎಣ್ಣೆಲ್ಲ ಈಚೆ ಬರಲಿ ಅಂತ ಅಷ್ಟೇ ಸೊ ಲೈಟಾಗಿ ಪ್ರೆಸ್ ಮಾಡಿ ಬಿಟ್ಕೊಳ್ಳಿ ಸೊ ನೋಡಿ ಇಲ್ತಿಯಾಗಿ ಪ್ರೆಸ್ ಮಾಡಿಕೊಂಡ್ರೆ ಎಣ್ಣೆ ಎಲ್ಲ ಈಚೆ ಬಂದುಬಿಡುತ್ತೆ ಅದಾದಮೇಲೆ ಬೇರೆ ಪಾತ್ರೆಯಲ್ಲಿ ಎತ್ತಿಟ್ಕೊಳ್ಳೋಣ ಸೊ ನಾನು ಇದೇ ಥರ ಎಲ್ಲ ಕಜ್ಜಾಯನೂ ಫ್ರೈ ಮಾಡಿ ತೊಗೊಳ್ತೀನಿ ಎಲ್ಲ ಕಜ್ಜಾಯನೂ ಉಬ್ಬಿ ಉಬ್ಬಿ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸೊ ನಾನು ಹೇಳಿದ ಮೆಥಡಲ್ಲಿ ನೀವು ಕಜ್ಜಾಯ ಮಾಡಿಕೊಂಡ್ರೆ ನಿಮಗೂ ಕೂಡ ಇದೇ ಥರ ಕಜ್ಜಾಯ ಮಾಡ್ಕೊಬೋದು ಹಾಗೆ ಕಜ್ಜಾಯ ನಿಮಗೆ ಮಾಡುವಾಗ ಹಿಟ್ಟು ತುಂಬ ಆಗೋಯ್ತು ಕಜ್ಜಾಯ ಕರೆಕ್ಟಾಗಿ ಬರ್ತಾ ಇಲ್ಲ ಅಂದರೆ ಒಂದೆರಡು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕಜ್ಜಾಯ ಮಾಡ್ಕೊಬೋದು ಇಲ್ಲ ಕಜ್ಜಾಯ ಹಿಟ್ಟು ಬಂದ್ಬಿಟ್ಟು ತುಂಬ ಗಟ್ಟಿಯಾಗಿದೆ ಅಂದರೆ ಒಂದೆರಡು ಟೇಬಲ್ ಸ್ಪೂನಷ್ಟು ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡಿ ಕೂಡ ನೀವು ಕಜ್ಜಾಯ ಮಾಡ್ಕೊಬೋದು ಸಾಫ್ಟಾಗಿ ಮಾಡಿಕೊಂಡು ಇಲ್ಲಾಂದರೆ ಒಂದು ಬಾಳೆಹಣ್ಣ ಕಿವುಚ್ಬಿಟ್ಟು ಅದನ್ನ ಕೂಡ ಮಿಕ್ಸ್ ಮಾಡಿಬಿಟ್ಟು ನೀವು ಹಿಟ್ಟನ್ನ ರೆಡಿ ಮಾಡ್ಕೊಬೋದು ಸಾಫ್ಟಾಗಿ ಸೊ ರೀತಿಯಾಗಿ ನೀವು ಈಸಿಯಾಗಿ ಕಜ್ಜಾಯನ ಮನೆಯಲ್ಲಿ ಆರಾಮಾಗಿ ಮಾಡ್ಕೊಬೋದು ತುಂಬ ಕಷ್ಟ ಏನೂ ಇಲ್ಲ ಫಸ್ಟ್ ಟೈಮ್ ಯಾರೇ ಮಾಡಿದ್ರು ಕೂಡ ನಿಮಗೆ ಕರೆಕ್ಟಾಗಿ ಕಜ್ಜಾಯ ಮಾಡ್ಕೊಬೋದು ಸೊ ನೋಡಿ ನಾನು ಈ ರೀತಿಯಾಗಿ ನಾನು ಎಲ್ಲ ಕಜ್ಜಾಯನೂ ಹಬ್ಬಕ್ಕೆ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನಿದು ಹಬ್ಬದ ದಿನವೇ ಮಾಡ್ತಾ ಇರೋದ್ರಿಂದ ಮುಂಚೆನೇ ವೀಡಿಯೋ ಹಾಕ್ಲಿಕ್ಕೆ ಆಗಲಿಲ್ಲ ಸೊ ನೆಕ್ಸ್ಟ್ ಟೈಮ್ ಯಾವುದೇ ಹಬ್ಬ ಇರಲಿ ಖಂಡಿತವಾಗ್ಲೂ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಇಲ್ಲ ಹಬ್ಬದ ಟೈಮ್ಗೆ ಮಾಡಬೇಕು ಅಂತ ಏನೂ ಇಲ್ಲ ನೀವು ಟೈಮ್ ಇರುವಾಗ ಒಂದು ಸಲ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ಬಂದೇ ಬರುತ್ತೆ ಆಗ ನೀವು ಹಬ್ಬ ಟೈಮ್ಗೆ ಈಸಿಯಾಗಿ ಮಾಡ್ಕೊಬೋದು ಸೊ ನಾನು ಈ ರೀತಿಯಾಗಿ ಎಲ್ಲ ಕಜ್ಜಾಯನ ಫ್ರೈ ಮಾಡಿ ತಗೊಂಡಿದ್ದೀನಿ ನೋಡಿ ನೋಡಿ ಹೊರಗಡೆ ಎಲ್ಲ ತುಂಬ ಕ್ರಂಚಿಯಾಗಿದೆ ಹಾಗೆ ಒಳಗಡೆ ತುಂಬ ಸಾಫ್ಟ್ ಸೊ ಈ ರೀತಿಯಾಗಿ ನೀವು ಕಜ್ಜಾಯ ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೊಬೋದು ಬೇಕು ಅಂದರೆ ಹಬ್ಬಕ್ಕೆ ಒಂದು ವಾರ ಮುಂಚೆನೇ ನೀವು ಕಜ್ಜಾಯ ರೆಡಿ ಮಾಡಿ ಆರಾಮಾಗಿ ಇಟ್ಕೊಬೋದು ಸೊ ಅಷ್ಟೇ ಫ್ರೆಂಡ್ಸ್ ತುಂಬ ಈಸಿಯಾಗಿ ಕಜ್ಜಾಯಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಫಸ್ಟ್ ಟೈಮ್ ಮಾಡೋರು ಕೂಡ ತುಂಬ ಈಸಿಯಾಗಿ ಮಾಡ್ಬೋದು ಹೊರಗಡೆ ಕ್ರಂಚಿಯಾಗಿ ಒಳಗಡೆ ಸಾಫ್ಟಾಗಿ ಇರುವಂಥ ಕಜ್ಜಾಯ ರೆಡಿಯಾಗಿದೆ ಹಾಗಾದರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತಿ ಆಗ ನಾವಾಗೋ ಪ್ರತಿಯೊಂದು ವೀಡಿಯೋನು ನೋಟಿಫಿಕೇಷನಲ್ಲಿ ಬಂದು ತಲುಪುತ್ತೆ ಮತ್ತು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್